ಮಣಿಪುರದಲ್ಲಿ ಕ್ರೈಸ್ತ ಹೆಣ್ಣು ಮಕ್ಕಳನ್ನ ಬತ್ತಲೆ ಮಾಡಿ ರೋಡ್ ಶೋ ಮಾಡ್ತಾರೆ ಇವರು. ರೋಡ್ ಶೋ ಮಾಡಿದ ನಂತರ 3 ತಿಂಗಳಾದ ನಂತರ ಅದು ವಿಡಿಯೋ ಫೇಸ್ಬುಕ್ ನಲ್ಲಿ ಬರುತ್ತೆ. ಫೇಸ್ಬುಕ್ ನಲ್ಲಿ ಬಂದಾದ ನಂತರ ಎಲ್ಲಾ ಕ್ರೈಸ್ತ ಧರ್ಮ ಎಲ್ಲ ಭಾರತದ ಪ್ರಜೆಗಳಿಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಅಲ್ಲಿರುವಂತಹ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವ್ರ ಮೇಲೆ ಕಾನೂನು ಪ್ರಕಾರ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಸೊ ನಾವ್ ಇಲ್ಲಿವರೆಗೂ ಬೀದರ್ನ ಸ್ಟ್ರೈಕ್ ಆಯ್ತು, ಹುಮ್ನಾಬಾದಲ್ಲೂ ಆಯ್ತು, ಚುಟುಕುಬಾದಲ್ಲೂ ಆಗ್ತಾ ಇದೆ. ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿಲ್ಲ? ಕ್ರೈಸ್ತ ಧರ್ಮ ಅಂದ್ರೆ ಏನ ಅನ್ಕೊಂಡ್ಬಿಟ್ಟಿಲ್ಲ? ನಾವು ದೇವರ ಸನ್ನಿಧಿಯಲ್ಲಿ ಇರುವಂತ ಮಕ್ಕಳು, ನಾವು ದೇವರ ಸನ್ನಿಧಿಯಲ್ಲಿ ಇರುವಂತ ಮಕ್ಕಳು, ನಾವು ದೇವರ ಆರಾಧನೆ ಮಾಡುವಂತ ಮಕ್ಕಳು, ನಾವು ಭಾನುವಾರ ಬಂದ್ರೆ ಕೈಯಲ್ಲಿ ಬರೀ ಬೈಬಲ್ ಹಿಡ್ಕೊಂಡು ಚರ್ಚೆ ಹೋಗುವಂತ ಮಕ್ಕಳು. ಬಹಳಷ್ಟು ಅತ್ಯಾಚಾರಗಳಾಗಿದ್ದೇವೆ ಕ್ರೈಸ್ತ ಕುಟುಂಬಗಳು. ಇವತ್ತು ನಾವು ನೋಡಿ ಪ್ರಶ್ನಿಸ ಸುಮಾರು 3 ತಿಂಗಳು ಕಳೆದಿವೆ. ಅಲ್ಲಿನ ಕೃತ್ಯಗಳು, ಅಲ್ಲಿನ ಹಿಂಸಾಚಾರ, ಅಲ್ಲಿನ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಎಲ್ಲವೂ ನಮಗೆ ಬಹಳ ಲೇಟಾಗಿ ಗೊತ್ತಾಗ್ತಾ ಇದೆ. ಇದು ಹಿಂದೆ ಇರುವಂತ ಯಾರ ಕೈವಾಡ ಇದೆ? ಇದು ಮಣಿಪುರ ರಾಜ್ಯದಲ್ಲಿ ಸುಮಾರು 3 ತಿಂಗಳಿಂದ ನಮ್ಮ ಕ್ರೈಸ್ತರ ಕುಟುಂಬಗಳು ನಾಶವಾಗ್ತಿವೆ, ನಮ್ಮ ಸಭೆಗಳು ನಾಶವಾಗ್ತಿವೆ, ನಮ್ಮ ಅಕ್ಕ ತಂಗಿ ನಮ್ಮ ತಾಯಿಂದರನ್ನು ಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇವತ್ತು ಇದು ಕೇಳಕ್ಕೆ ಯಾರಿಗೂ ಹಾಕಿಲ್ವಾ? ಆ ಮಣಿಪುರ ರಾಜ್ಯ ನಮ್ಮ ಭಾರತ ದೇಶವಲ್ವಾ? ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳು, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ, ಮಣಿಪುರನ ಮುಖ್ಯಮಂತ್ರಿ ಎಲ್ಲಿದ್ದಾರೆ? ಅನ್ಯಾಯ ಆದಾಗ ಮಾತ್ರ ಅಲ್ಲ, ನೀವು ಎಲೆಕ್ಷನ್ ಬಂದಾಗ ಇಂಥವ್ರು ತೋರಿಸ್ಬೇಕಾಗ್ತದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ. ಇವತ್ತಿನ ದಿವಸ ಮಣಿಪುರ್ನಲ್ಲಿ ನಡೆದಂತ ಘಟನೆಗಳು ನೀವೆಲ್ಲರೂ ವಾಟ್ಸ್ಆಪ್ ಮುಖಾಂತರ, ಟಿವಿ ಮುಖಾಂತರ ಬಹಳಷ್ಟು ಜನ ನೋಡಿದಿರಿ. ಇವತ್ತು ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ, ಪ್ರತಿಯೊಂದು ತಾಲೂಕದಲ್ಲಿ ಕ್ರೈಸ್ತ ಬಾಂಧವರು, ಬರೀ ಕ್ರೈಸ್ತ ಬಾಂಧವರು ಅಲ್ಲ, ಇವತ್ತು ಎಲ್ಲಾ ಸಮುದಾಯದವರು ಸೇರಿ ಆ ಒಂದು ಘಟನೆಗೆ ಖಂಡಿಸ್ತಾ ಇದ್ದಾರೆ. ಇವತ್ತು ಹೆಣ್ಣೆಂಬ ಒಂದು ಶಕ್ತಿ ಇವತ್ತು ದೇಶದ ಶಕ್ತಿ ಆಗಿರ್ತದೆ. ಇವತ್ತು ರಾಷ್ಟ್ರಪತಿಯವರು ಒಂದು ಹೆಣ್ಮಗಳಾಗಿ ಇವತ್ತು ಅಲ್ಲಿ ಆಗಿರುವಂತಹ ಒಂದು ಹೆಣ್ಣಿನ ಒಂದು ಕೃತೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಪಾಪ ಆ ಕೇಂದ್ರ ಸರ್ಕಾರ, ಆ ಪಾಪ ರಾಷ್ಟ್ರಪತಿ ಬರೀ ಕೈಗಂಬಿ ಆಗಿದೆ ಪಾಪ ಅದು. ಅವ್ರು ಇವತ್ತು ಒಂದ್ ವೇಳೆ ಅವ್ರ ಹತ್ರ ಪವರ್ ಇರ್ತಿತ್ತಂದ್ರೆ ಇವತ್ತು ಕೂಡಲೇ ಆ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಜಾರಿ ಮಾಡ್ತಿದ್ರು. ಅಲ್ಲಿ ಮಣಿಪುರಲ್ಲಿ ಒಂದು ಕೆನೆ ಕೊಟ್ರೆ ಇನ್ನೊಂದು ಕೆನೆ ಕೊಡು ಎಂಬುದಾಗಿ, ಒಂದು ಕೈ ತೋರಿಸಿದ್ರೆ 4 ಕೈ ನನ್ನನ್ನೇ ತೋರಿಸ್ತದೆ ಎಂಬುದಾಗಿ. ಇವತ್ತು ನಮಗೆ ಕ್ರೈಸ್ತರಾಗಿ ನ್ಯಾಯ ಬೇಕಾಗಿದೆ. ಮಣಿಪುರಲ್ಲಿ ಸೋಮವಾಗಿ ಗೆಲುವು ತಕ್ಷಣ ನಿಲ್ಲಲಿ ಎಂಬುದಾಗಿ ನಮ್ಮೆಲ್ಲರ ಒಂದು ಮೊರೆಯಾಗಿರ್ತದೆ. ಪ್ರಾರ್ಥಿಸುವವರಾಗಿದೆ. ಅಲ್ಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳು, ಯೌವನಸ್ಥ ಮಕ್ಕಳು ಆ ಬಿಂದಿಟ್ಟು ಹೊರದಾಗ ಅಲ್ಲಿಲ್ಲ ಅಲ್ಲಿಲ್ಲ ಎಂಬುದಾಗಿ ಹೇಳ್ತಿದ್ರು. ಒಂದು ಮಾತನಾಡದೆ ಮಗಿಯರೆ, ಒಂದು ಮಾತನಾಡಿ ಇನ್ನೊಂದು ಸೇನೆ ಕಳಿಸಿ ಸಾಕು, ಆ ಪ್ರಾರ್ಥನೆಯಲ್ಲಿ ನಮಗೆ ಉತ್ತರ ಸಿಕ್ಕರೆ ಸಾಕು ಎಂಬುದಾಗಿ ಆ ಮನವಿಯನ್ನು ನಾವು ಇಂದು ಕೂಡ ಮಾಡುವವರಾಗಿದ್ದೇವೆ. ಮೋದಿಯವರು, ಪ್ರಧಾನಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು, ಇಂದು ನೀವು ನನ್ನ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ನಮಗೆ ಉತ್ತರವನ್ನು ಕೊಡಬೇಕಾಗಿ ನಾವು ವಿನಂತಿಸುವವರಾಗಿದ್ದೇವೆ.